नमस्कार पवर फोकस के स्वागत नानु सुब्रमण्य एस हंडिगे कोरोना सोंकितर संख्य दिन दिन के जास्ती आगे इल्लिवरेगे इडी विश्वदाद्यंत कोटिया 40 लक्ष जन सोंकितरु पत्तियागिद्दारे मत्तोंदु कडेयिंद 6 लक्षक्कू हेच्चु जनरन्न ई चिक्क वैरस् बलि पडेदिदे ಹೀಗಾಗಿ ಪ್ರತಿಯೊಬ್ಬರು ಕೂಡ ಇದೀಗ ಚರ್ಚೆಯನ್ನು ಮಾಡ್ತಾ ಇರೋದು ಲಸಿಕೆ ಯಾವಾಗ ಬರುತ್ತೆ ಯಾಕಂದ್ರೆ ಲಸಿಕೆ ಬಂದಂತ ಸಂದರ್ಭದಲ್ಲಿ ಕೊರೋನಾಗೆ ಒಂದು ಹಂತಕ್ಕೆ ಮುಕ್ತಿ ಸಿಕ್ಕ ಹಾಗೆ ಇದೀಗ ಲಸಿಕೆಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ದೇಶಗಳಲ್ಲಿ ಭಾರತವೂ ಸೇರಿದಂತೆ ಬೇರೆ ಬೇರೆ ದೇಶಗಳಲ್ಲಿ ಆಶಾದಾಯಕ ಬೆಳವಣಿಗೆ ಒಂದಷ್ಟು ಕಂಡು ಬರ್ತಾ ಇದೆ ಅದರಲ್ಲೂ ಕೂಡ ರಷ್ಯಾದ ಲಸಿಕೆ ಹೆಚ್ಚು ಕಡಿಮೆ ಮುಂದಿನ ತಿಂಗಳು ಎಂಟ್ರಿ ಕೊಡಬಹುದು ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಒಂದಷ್ಟು ಅಪ್ಡೇಟ್ಸ್ ಅನ್ನು ನೋಡ್ತಾ ಹೋಗೋಣ ಚರ್ಚೆಯನ್ನು ಕೂಡ ಮಾಡೋಣ ಕೊರೋನಾ ಸೋಂಕಿಗೆ ಮುಂದಿನ ತಿಂಗಳ ಹಾಗಾದ್ರೆ ಸಿಗಲಿದೆಯಾ ಲಸಿಕೆ ಮುಂದಿನ ತಿಂಗಳೆ ಲಸಿಕೆ ಲಭ್ಯವಾಗಲಿದೆ ಅಂತ ರಷ್ಯಾ ಇದೀಗ ಘೋಷಣೆಯನ್ನ ಮಾಡಿದೆ ಕೋಟ್ಯಾಂತರ ಸೋಂಕಿತರು ಸೋಂಕಿನ ಭಯದಲ್ಲಿರುವವರಿಗೆ ಹೊಸ ಆಶಾ ಕಿರಣ ಇದೀಗ ಸಿಗ್ತಾ ಇದೆ ವಿಶ್ವದಲ್ಲೇ ಅತಿ ಹೆಚ್ಚು ಸೋಂಕಿತರ ಪಟ್ಟಿಯಲ್ಲಿ ರಷ್ಯಾ ಸದ್ಯಕ್ಕೆ 4ನೇ ಸ್ಥಾನದಲ್ಲಿದೆ ನಿಮ್ಮೆಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿದೆ ಮೂರು ಮತ್ತು ಕಡೆಯ ಹಂತದ ಪರೀಕ್ಷೆಗೂ ಮುನ್ನವೇ ಲಸಿಕೆಯನ್ನ ಬಿಡುಗಡೆ ಮಾಡೋದಿಕ್ಕೆ ರಷ್ಯಾ ಈಗಾಗಲೇ ಪ್ಲಾನ್ ಅನ್ನು ಮಾಡಿಕೊಳ್ಳತಾ ಇದೆ ಕೊರೋನಾ ತೀವ್ರತೆ ಜಾಸ್ತಿ ಆಗ್ತಾ ಇರೋದ್ರಿಂದ ಶೀಘ್ರವೇ ಬಿಡುಗಡೆ ಮಾಡೋದಿಕ್ಕೆ ರಷ್ಯಾ ಒಂದಷ್ಟು ಯೋಜನೆಯನ್ನು ಸಿದ್ಧಪಡಿಸಿಕೊಂಡಿದೆ ರಷ್ಯಾದ ಲಸಿಕೆ ಇನ್ನಷ್ಟು ಕ್ಲಿನಿಕಲ್ ಪ್ರಯೋಗಗಳಿಗೆ ಒಳಪಡಬೇಕಿದೆ ಆಗಸ್ಟ್ 3 ರಿಂದ 3ನೇ ಹಂತದ ಲಸಿಕೆಯ ಕ್ಲಿನಿಕಲ್ ಪ್ರಯೋಗಕ್ಕೆ ಈಗಾಗಲೇ ನಿರ್ಧಾರವನ್ನ ಕೂಡ ತೆಗೆದುಕೊಳ್ಳಲಾಗಿದೆ ಯುಎಇ ಸೌದಿ ಅರೇಬಿಯಾದ ಸಾವಿರಾರು ಜನರ ಮೇಲೆ ಪ್ರಯೋಗ ಆರಂಭ ಆಗಿದೆ ಈಗಾಗಲೇ ದೇಶೀಯವಾಗಿ 3 ಕೋಟಿ 5 ವಿದೇಶಗಳಲ್ಲಿ 17 ಕೋಟಿ ಲಸಿಕೆಯನ್ನು ಉತ್ಪಾದಿಸುವಂತ ಗುರಿಯನ್ನ ರಷ್ಯಾ ಹೊಂದಿದೆ ಆದರೆ ರಷ್ಯಾ ಇದುವರೆಗೂ ಕೂಡ ಕೊರೋನಾ ಲಸಿಕೆ ಹೆಸರನ್ನ ಮಾತ್ರ ಬಹಿರಂಗಪಡಿಸಿಲ್ಲ ಗಮನಿಸಬೇಕಾಗಿರುವಂತ ವಿಚಾರ ಕೆಲ ದಿನಗಳ ಹಿಂದಷ್ಟೇ ಸೆಸ್ನೋ ವಿವಿಯು ಯಶಸ್ವಿ ಪ್ರಯೋಗದ ಬಗ್ಗೆ ಹೇಳಿಕೊಂಡಿತ್ತು ಕೊರೋನಾ ತೀವ್ರತೆ ಜಾಸ್ತಿ ಆಗಿರೋದ್ರಿಂದ ಶೀಘ್ರವೇ ಬಿಡುಗಡೆಯನ್ನ ಮಾಡೋದಿಕ್ಕೆ ಈಗಾಗಲೇ ಒಂದಷ್ಟು ಪ್ಲಾನ್ ಅನ್ನು ಮಾಡಿಕೊಳ್ಳತಾ ಇದೆ ಓಕೆ ವ್ಯಾಕ್ಸಿನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ದಿನಗಳಿಂದ ಚರ್ಚೆ ಆಗ್ತಾ ಇದೆ ಔಷಧಿ ಅಂತ ನೋಡ್ತಾ ಹೋಗೋದಾದ್ರೆ ಈಗಾಗಲೇ ಸಾಕಷ್ಟು ಔಷಧಿಗಳಿವೆ ರೆಮ್ಡಿಸಿವಿರ್ ಇದೆ ಫೆರಾಪಿರವಿರ್ ಇದೆ ಹೈಡ್ರಾಕ್ಸಿ ಕ್ಲೋರೋಕ್ವಿನ್ ಅನ್ನು ಕೂಡ ಕೊಡಲಾಗ್ತಾ ಇದೆ ಜೊತೆಗೆ ಪ್ಲಾಸ್ಮಾ ಥೆರಪಿ ಅನ್ನು ಕೂಡ ಮಾಡಲಾಗ್ತಾ ಇದೆ ಜೊತೆಗೆ ಬೇರೆ ಬೇರೆ ಒಂದಷ್ಟು ಔಷಧಿಗಳು ಕೂಡ ಕೊರೋನಾಗೆ ಇದೆ ಹಾಗೆ ಕೊರೋನಾದಿಂದಾಗಿ ಸಾಕಷ್ಟು ಜನ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ ಗುಣಮುಖರಾಗ್ತಾ ಇದ್ದಾರೆ ಆದರೆ ಸದ್ಯ ಎಲ್ಲರೂ ಕೂಡ ಚರ್ಚೆ ಮಾಡುತ್ತಿರುವಂತ ವಿಚಾರ ಏನಪ್ಪಾ ಅಂದ್ರೆ ಕೊರೋನಾದಿಂದಾಗಿ ಕಂಪ್ಲೀಟ್ ಆದಂತ ಮುಕ್ತಿ ದೊರಕುವುದು ಯಾವಾಗ ಅಂತ ಹೇಳಿ ತಜ್ಞರು ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕೊರೋನಾಕ್ಕೆ ಬ್ರೇಕ್ ಬೀಳಬೇಕು ಅಥವಾ ಕೊರೋನಾದಿಂದಾಗಿ ಮುಕ್ತಿ ಸಿಗಬೇಕು ಅಂದ್ರೆ ಹರ್ಡ್ ಇಮ್ಯುನಿಟಿ ಡೆವಲಪ್ ಆಗಬೇಕಾಗುತ್ತೆ ಸಾಮೂಹಿಕವಾಗಿ ರೋಗ ನಿರೋಧಕ ಶಕ್ತಿ ಡೆವಲಪ್ ಆಗಬೇಕಾಗುತ್ತೆ ಹರ್ಡ್ ಇಮ್ಯುನಿಟಿ ಡೆವಲಪ್ ಆಗಬೇಕಂದ್ರೆ ಶೇಕಡ 60ರಷ್ಟು ಮಂದಿಯಲ್ಲಿ ಒಂದಷ್ಟು ಜನ ಹೇಳ್ತಾರೆ ಶೇಕಡ 70 ಅಂತ ಹೇಳಿ ಅಷ್ಟು ಜನರಲ್ಲಿ ಕೊರೋನಾ ಕಾಣಿಸ್ಕೊಳ್ಳಬೇಕಾಗುತ್ತೆ ಆಗ ಕೊರೋನಾ ಪವರ್ ನಿಧಾನಕ್ಕೆ ಕಡಿಮೆ ಆಗೋದಿಕ್ಕೆ ಶುರುವಾಗುತ್ತೆ ಮಾಮೂಲಿ ಜ್ವರದಂತೆ ಕೊರೋನಾ ಆಗುತ್ತೆ ಜೊತೆಗೆ ಬೇರೆವರಿಗೆ ಸ್ಪ್ರೆಡ್ ಆಗ್ತಾ ಇದೆಯಲ್ಲ ಈಗ ಅದು ಕೂಡ ಕಡಿಮೆ ಆಗುತ್ತೆ ಎನ್ನುವಂತ ಒಂದು ಮಾತಿದೆ ಇದು ಕೊರೋನಾಗೆ ಕೊರೋನಾ ಮುಕ್ತಿಯನ್ನ ಕಾಣಬೇಕಾದ್ರೆ ಇರುವಂತ ಒಂದು ದಾರಿ ಮತ್ತೊಂದು ದಾರಿ ಏನಪ್ಪಾ ಅಂದ್ರೆ ಆದಷ್ಟು ಬೇಗ ಲಸಿಕೆ ಬರಬೇಕಾಗುತ್ತೆ ವ್ಯಾಕ್ಸಿನ್ ಆದಷ್ಟು ಬೇಗ ಎಂಟ್ರಿ ಕೊಟ್ಟಿದ್ದೆ ಆದಲ್ಲಿ ಕೊರೋನಾಗೆ ಒಂದು ಹಂತಕ್ಕೆ ಮುಕ್ತಿಯನ್ನ ಕೊಡೋದಿಕ್ಕೆ ಸಾಧ್ಯ ಈ ಕಾರಣಕ್ಕಾಗಿ ಇಡೀ ವಿಶ್ವದಾದ್ಯಂತ ಸಾಕಷ್ಟು ದೇಶಗಳು ಪೈಪೋಟಿಗೆ ಬಿದ್ದ ಹಾಗೆ ಲಸಿಕೆಯನ್ನ ಕಂಡುಹಿಡಿಯುವಂತ ಪ್ರಯತ್ನವನ್ನ ಮಾಡುತ್ತಿದ್ದಾವೆ ಎಲ್ಲ ದೇಶಗಳನ್ನು ಕೂಡ ನಾವು ನೋಡ್ತಾ ಹೋಗೋದಾದ್ರೆ ಅಂದ್ರೆ ಲಸಿಕೆಯನ್ನ ಕಂಡುಹಿಡಿತಿದ್ದಾವಲ್ಲ ಅದರಲ್ಲಿ ರಷ್ಯಾ ಸ್ವಲ್ಪ ಮಟ್ಟಿಗೆ ಮುಂದೆ ಇದ್ದ ಹಾಗೆ ಕಾಣಿಸ್ತಾ ಇದೆ ಹೆಚ್ಚು ಕಡಿಮೆ ಮುಂದಿನ ತಿಂಗಳು ಬರಬಹುದು ಅಂತ ಹೇಳಲಾಗ್ತಿದೆ ಗೊತ್ತಿಲ್ಲ ಬರಬಹುದು ಅಥವಾ ಬರದೇನು ಕೂಡ ಇರಬಹುದು ಇನ್ನ ಭಾರತ ಅಂತ ಬರೋದಾದ್ರೆ ಕೋವ್ಯಾಕ್ಸಿನ್ ಆಗಸ್ಟ್ 15ಕ್ಕೆ ಬರುತ್ತೆ ಅಂತ ಚರ್ಚೆ ಆಗ್ತಿದೆ ಬಟ್ ಹೇಳೋದಿಕ್ಕೆ ಆಗೋದಿಲ್ಲ ಇನ್ನ ಎಷ್ಟು ದಿನಗಳು ತೆಗೆದುಕೊಳ್ಳುತ್ತೆ ಏನೋ ಈಗಾಗಲೇ ಮೊದಲ ಹಂತದ ಪ್ರಯೋಗ ಆರಂಭ ಆಗಿದೆ ಭಾರತದಲ್ಲೂ ಕೂಡ ಇನ್ನು ಲಸಿಕೆ ಯಶಸ್ಸಿನಲ್ಲಿ ಸದ್ಯಕ್ಕೆ ಚರ್ಚೆ ಆಗ್ತಿರೋದು ಆಕ್ಸ್ಫರ್ಡ್ ವಿವಿಯ ಪ್ರಯೋಗ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗೋದಿಕ್ಕೆ ಶುರುವಾಗಿದೆ ಬ್ರಿಟನ್ನ ಆಕ್ಸ್ಫರ್ಡ್ ವಿವಿ ಸಂಶೋಧನೆಯ ಲಸಿಕೆಗೆ ಆರಂಭಿಕ ಯಶಸ್ಸು ಇದೀಗ ಸಿಕ್ಕಿದೆ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಮತ್ತು ಆಸ್ಟ್ರಾಜೆನಿಕ್ ಕಂಪನಿಯಿಂದ ಅಭಿವೃದ್ಧಿಯನ್ನ ಮಾಡಲಾಗ್ತಾ ಇದೆ ಜಂಟಿಯಾಗಿ ಅಭಿವೃದ್ಧಿಪಡಿಸಿರುವ ಲಸಿಕೆಯ ಮೊದಲ ಹಂತ ಇದೀಗ ಯಶಸ್ಸನ್ನ ಕಂಡಿದೆ ನೂರಾರು ಜನರಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವಲ್ಲಿ ಯಶಸ್ವಿಯಾಗಿದೆ ಬ್ರಿಟನ್ನಲ್ಲಿ ಮೊದಲ ಹಂತದ ಪ್ರಯೋಗ ಅತ್ಯಂತ ಯಶಸ್ವಿಯಾಗಿದೆ ಗಮನಿಸಬೇಕಾಗಿರುವಂತ ವಿಚಾರ ಇನ್ನ ಏಪ್ರಿಲ್ನಲ್ಲಿ 1000 ಜನರ ಮೇಲೆ ಪ್ರಯೋಗವನ್ನ ನಡೆಸಲಾಗಿತ್ತು ಆಕ್ಸ್ಫರ್ಡ್ ವಿವಿ ನಡೆಸಿದಂತ ಪ್ರಯೋಗ ಇದು 18 ರಿಂದ 55 ವರ್ಷದವರ ಮೇಲೆ ಈ ಲಸಿಕೆಯನ್ನ ಪ್ರಯೋಗ ಮಾಡಲಾಗಿತ್ತು
ಎರಡು ರೀತಿಯ ರೋಗ ನಿರೋಧಕ ಶಕ್ತಿ ಉತ್ಪತ್ತಿಯಾಗಿರೋದು ಇದೀಗ ಬೆಳಕಿಗೆ ಬಂದಿದೆ ಅಂದ್ರೆ ಒಂದು ಹಂತದ ಯಶಸ್ಸು ಸಿಕ್ಕಂತಾಗಿದೆ ಪ್ರತಿಕಾಯಗಳ ಉತ್ಪಾದನೆ ಜೊತೆಗೆ ಟಿ ಕೋಶಗಳು ಕೂಡ ಬೆಳವಣಿಗೆಯಾಗಿದೆ ಈ ಲಸಿಕೆಯ ಮೂಲಕ ಕೊರೋನಾ ವೈರಸ್ ವಿರುದ್ಧ ಹೋರಾಡುವಂತ ಟಿ ಕೋಶಗಳು ಬೆಳವಣಿಗೆ ಆಗಿರೋದು ಕೂಡ ಕಂಡುಬಂದಿದೆ ಯಾರ ಮೇಲೆ ಪ್ರಯೋಗ ಮಾಡಿದ್ರು ಅವರ ದೇಹದಲ್ಲಿ ಇದೀಗ ದೊಡ್ಡ ಮಟ್ಟದಲ್ಲಿ ಲಸಿಕೆ ಪರೀಕ್ಷೆ ಆರಂಭಕ್ಕೆ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಯಾಕಂದ್ರೆ ಸಾವಿರಾರು ಜನರ ಮೇಲೆ ಪ್ರಯೋಗವನ್ನು ಮಾಡಬೇಕಾಗುತ್ತೆ ಬ್ರಿಟನ್ ನಲ್ಲಿ 10,000 ಜನರ ಮೇಲೆ ಲಸಿಕೆ ಪ್ರಯೋಗಕ್ಕೆ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ದಕ್ಷಿಣ ಆಫ್ರಿಕಾ ಬ್ರೆಜಿಲ್ ನಲ್ಲೂ ಕೂಡ ನಡೆಯತಾ ಇದೆ ಕೊರೋನಾ ಲಸಿಕೆ ಪ್ರಯೋಗ ಇನ್ನು ಅಮೆರಿಕದಲ್ಲಿ 30,000 ಜನರ ಮೇಲೆ ಲಸಿಕೆ ಪ್ರಯೋಗಕ್ಕೆ ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಮಾಧ್ಯಮಗಳಿಗೆ ಆಕ್ಸ್ಫರ್ಡ್ ವಿವಿ ನಿರ್ದೇಶಕ ಆಡ್ರಿಯನ್ ಈ ಕುರಿತಂತೆ ಮಾಹಿತಿಯನ್ನ ನೀಡಿದ್ದಾರೆ ಇಲ್ಲಿ ಇನ್ನೊಂದು ಖುಷಿ ಪಡುವ ವಿಚಾರ ಏನಪ್ಪಾ ಅಂದ್ರೆ ಈ ಬ್ರಿಟನ್ನ ಆಕ್ಸ್ಫರ್ಡ್ ವಿವಿ ಸಂಶೋಧನೆಯನ್ನ ಮಾಡ್ತಾ ಇದೆಯಲ್ಲ ಲಸಿಕೆ ಇದರಲ್ಲಿ ಭಾರತದ ಪುಣೆಯ ಸೀರಂ ಸಂಸ್ಥೆ ಕೂಡ ಕೈ ಜೋಡಿಸಿದೆ ಇದು ನಾವು ಕೂಡ ಸ್ವಲ್ಪ ಮಟ್ಟಿಗೆ ಖುಷಿ ಪಡುವಂತ ವಿಚಾರ ಒಂದು ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ ಈಗಾಗಲೇ ಪ್ರಯೋಗವನ್ನ ಮಾಡಿದ್ದಾರಲ್ಲ ಪ್ರಯೋಗವನ್ನ ಮಾಡಿದವರಲ್ಲಿ ರೋಗ ನಿರೋಧಕ ಶಕ್ತಿ ಉತ್ಪತ್ತಿಯಾಗಿದೆ ಬಿಳಿ ಕಣಗಳು ಕೂಡ ಉತ್ಪತ್ತಿಯಾಗಿದ್ದಾವೆ ಈ ಟಿ ಕೋಶಗಳು ಕೂಡ ಉತ್ಪತ್ತಿಯಾಗಿದ್ದಾವೆ ಅಂದ್ರೆ ಕೊರೋನಾವನ್ನ ಹೊಡೆದೋಡಿಸಬಲ್ಲ ಟಿ ಕೋಶಗಳು ಕೂಡ ಉತ್ಪತ್ತಿ ಆಗಿರೋದು ಸ್ವಲ್ಪ ಮಟ್ಟಿಗೆ ಎಲ್ಲರಲ್ಲೂ ಕೂಡ ಸಮಾಧಾನವನ್ನ ತಂದಿದೆ ಜೊತೆಗೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಯಶಸ್ಸು ಸಿಗುತ್ತೆ ಅನ್ನುವಂತ ನಂಬಿಕೆಯನ್ನು ಕೂಡ ಉಂಟು ಮಾಡುವಂತೆ ಮಾಡಿದೆ ಓಕೆ ಗಮನಿಸ್ತಾ ಇದ್ದೀವಿ ಇಲ್ಲಿ ಎರಡು ವಿಚಾರವನ್ನು ಗಮನಿಸ್ತಾ ಹೋಗಬೇಕಾಗುತ್ತೆ ಒಂದು ರಷ್ಯಾದಲ್ಲಿ ಹೆಚ್ಚು ಕಡಿಮೆ ಮುಂದಿನ ತಿಂಗಳು ಲಸಿಕೆ ಸಿಗುವಂತ ಸಾಧ್ಯತೆ ಇದೆ ಈಗಾಗಲೇ ಎಲ್ಲ ರೀತಿಯಾದಂತಹ ತಯಾರಿಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ಕ್ಲಿನಿಕಲ್ ಪ್ರಯೋಗಗಳಿಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ರಷ್ಯಾ ಇದೀಗ ಸ್ಪಷ್ಟನೆ ನೀಡಿದೆ ಹೆಚ್ಚು ಕಡಿಮೆ ಮುಂದಿನ ತಿಂಗಳು ಲಸಿಕೆ ಬರುವಂತ ಸಾಧ್ಯತೆ ಇದೆ ಅಂತ ಹೇಳಿ ಇನ್ನು ಭಾರತದ ವಿಚಾರಕ್ಕೆ ಬರೋದಾದ್ರೆ ಕೋವ್ಯಾಕ್ಸಿನ್ ಲಸಿಕೆ ನಿಮ್ಮೆಲ್ಲರಿಗೂ ಕೂಡ ಬಹಳ ಚೆನ್ನಾಗುತ್ತಿದೆ ಆಗಸ್ಟ್ 15ಕ್ಕೆ ಬಿಡುಗಡೆಗೊಳಿಸಬೇಕು ಅಂತ ಪ್ಲಾನ್ ಅನ್ನು ಮಾಡ್ಕೊಳ್ತಾ ಇದ್ದಾರೆ ಬಟ್ ಆಗಸ್ಟ್ 15ಕ್ಕೆ ಡೌಟ್ ಅಂತ ಕಾಣುತ್ತೆ ಯಾಕಂದ್ರೆ ಪ್ರಯೋಗ ಅಂದ್ರೆ ಅಷ್ಟು ಸುಲಭವಾದಂತ ಪ್ರಯೋಗ ಅಲ್ಲ ಸಾಕಷ್ಟು ಜನರ ಮೇಲೂ ಕೂಡ ಪ್ರಯೋಗವನ್ನು ಮಾಡಬೇಕಾಗುತ್ತೆ 4 ಹಂತಗಳಲ್ಲೂ ಕೂಡ ಪ್ರಯೋಗವನ್ನು ಮಾಡಬೇಕಾಗುತ್ತೆ ಹೀಗಾಗಿ ಸ್ವಲ್ಪ ಸಮಯ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ ಇನ್ನು ಸ್ವಲ್ಪ ಮಟ್ಟಿಗೆ ಎಲ್ಲರಲ್ಲೂ ಕೂಡ ಭರವಸೆಯನ್ನು ಹುಟ್ಟು ಹಾಕಿರೋದು ಬ್ರಿಟನ್ನ ಆಕ್ಸ್ಫರ್ಡ್ ವಿವಿಯ ಸಂಶೋಧನೆ ಯಾಕಂದ್ರೆ ಮೊದಲ ಹಂತದ ಪ್ರಯೋಗದಲ್ಲಿ ಯಶಸ್ಸನ್ನು ಕಂಡಿದ್ದಾರೆ ಮೊದಲು ಯಾರ್ಯಾರ ಮೇಲೆ ಪ್ರಯೋಗವನ್ನು ಮಾಡಲಾಗಿತ್ತು ಈ ಲಸಿಕೆಯನ್ನು ಅವರೆಲ್ಲರಲ್ಲೂ ಕೂಡ ಇದೀಗ ರೋಗ ನಿರೋಧಕ ಶಕ್ತಿ ಉತ್ಪತ್ತಿಯಾಗಿದೆ ಟಿ ಕೋಶಗಳು ಕೂಡ ಅವರಲ್ಲಿ ಉತ್ಪತ್ತಿಯಾಗಿದ್ದಾವೆ ಅಂದರೆ ಕೊರೋನಾವನ್ನು ಹೊಡೆದೋಡಿಸಬಲ್ಲಷ್ಟು ರೋಗ ನಿರೋಧಕ ಶಕ್ತಿ ಕೂಡ ಅವರ ದೇಹದಲ್ಲಿ ಉತ್ಪತ್ತಿ ಆಗಿದೆ ಹೀಗಾಗಿ ಬ್ರಿಟನ್ನ ಆಕ್ಸ್ಫರ್ಡ್ ವಿವಿಯ ಈ ಲಸಿಕೆ ಸ್ವಲ್ಪ ಮಟ್ಟಿಗೆ ಯಶಸ್ಸನ್ನು ಕಂಡಿದೆ ಮುಂದಿನ ಹಂತದಲ್ಲಿ ಇನ್ನು ಸಾವಿರಾರು ಜನರ ಮೇಲೆ ಪ್ರಯೋಗವನ್ನು ಮಾಡೋದಕ್ಕೆ ಪ್ಲಾನ್ ಅನ್ನು ಮಾಡಿಕೊಳ್ಳಲಾಗ್ತಾ ಇದೆ ಲಸಿಕೆಯ ಪ್ರಯೋಗವಂದ್ರೆ ಕೆಲವೇ ಕೆಲವು ಮಂದಿಯ ಮೇಲೆ ಮಾಡೋದು ಮಾತ್ರ ಅಲ್ಲ 10,000 20,000 30,000 ಹೀಗಾಗಿ ಸಾಕಷ್ಟು ಜನರ ಮೇಲೆ ಮಾಡ್ತಾ ಹೋಗಬೇಕಾಗತ್ತೆ ಈ ಕಾರಣಕ್ಕಾಗಿ ಒಂದಷ್ಟು ಜನರ ಮೇಲೆ ಇದೀಗ ಪ್ರಯೋಗವನ್ನು ಮಾಡೋದಿಕ್ಕೂ ಕೂಡ ಪ್ಲಾನ್ ಅನ್ನು ಮಾಡಿಕೊಳ್ಳಲಾಗ್ತಾ ಇದೆ ಆಕ್ಸ್ಫರ್ಡ್ ವಿವಿಯ ಈ ಲಸಿಕೆ ಇನ್ನೊಂದು ಕಡೆಯಿಂದ ರೆಮ್ಡಿಸಿವರ್ನ ಜನರಿಕ್ ಮಾದರಿ ಬೆಂಗಳೂರಿನಲ್ಲಿ ಇದೀಗ ತಯಾರಿಯನ್ನ ಮಾಡಲಾಗ್ತಾ ಇದೆ ಕೊರೋನಾ ಸೋಂಕಿತರಿಗೆ ನೀಡಲಾಗ್ತಿರುವಂತ ರೆಮ್ಡಿಸಿವರ್ ಮೆಡಿಸಿನ್ ಇದು ಡೆಸ್ರಿಮ್ ಹೆಸರಲ್ಲಿ ರೆಮ್ಡಿಸಿವರ್ ಮಾದರಿಯ ಔಷಧ ಇದೀಗ ಮಾರುಕಟ್ಟೆಗೆ ಬರ್ತಿದೆ ನೀವೆಲ್ಲರೂ ಕೂಡ ಗಮನಿಸಬೇಕಾಗಿರುವಂತಹ ವಿಚಾರ ಭಾರತದಲ್ಲಿ ಮತ್ತೊಂದು ಕಂಪನಿಯಿಂದ ರೆಮ್ಡಿಸಿವರ್ ಮಾದರಿ ಔಷಧಿಯನ್ನ ಬಿಡುಗಡೆ ಮಾಡಲಾಗ್ತಾ ಇದೆ ಮೈಲಾನ್ ಕಂಪನಿಯಿಂದ ಡೆಸ್ರಿಮ್ ಹೆಸರಲ್ಲಿ ಔಷಧಿಯನ್ನ ಬಿಡುಗಡೆ ಮಾಡಲಾಗ್ತಾ ಇದೆ ಬೆಂಗಳೂರಲ್ಲೇ ಔಷಧಿಯನ್ನ ಉತ್ಪಾದಿಸುವುದಾಗಿ ಈ ಕಂಪನಿ ಹೇಳಿಕೊಂಡಿದೆ ಬೆಂಗಳೂರಿನಲ್ಲೇ ಈ ಔಷಧವನ್ನ ತಯಾರು ಮಾಡಲಾಗುತ್ತೆ ಈಗಾಗಲೇ ಸಿಪ್ಲಾ ಮತ್ತು ಹೆಟಿರೋ ಕಂಪನಿಯಿಂದ ಇದೇ ಔಷಧಿಯನ್ನ ಬಿಡುಗಡೆ ಮಾಡಲಾಗಿದೆ ರೆಮ್ಡಿಸಿವರ್ ಮಾದರಿಯ ಔಷಧಿ ಬೆಲೆ 100 mg 4,800 ರೂಪಾಯಿಯನ್ನ ನಿಗದಿ ಮಾಡಲಾಗಿದೆ ಮೈಲಾನ್ ಕಂಪನಿಯಿಂದ ಡೆಸ್ರಿಮ್ ಹೆಸರಲ್ಲಿ ಔಷಧಿಯನ್ನ
ಬಿಡುಗಡೆ ಮಾಡಲಾಗ್ತಾ ಇದೆ. ಈ ರೀತಿಯಾಗಿ ಸಾಕಷ್ಟು ಆಶಾದಾಯಕ ಬೆಳವಣಿಗೆಯನ್ನು ನಾವು ಗಮನಿಸ್ತಾ ಇದ್ದೀವಿ. ಓಕೆ, ಹಿರಿಯ ವೈದ್ಯರಾಗಿರುವಂಥ ವಿಜಯಲಕ್ಷ್ಮಿ ಬಾಳೆಕುಂದ್ರೆ ಅವರು ನಮ್ಮ ಜೊತೆಗೆ ಜಾಯ್ನ್ ಆಗ್ತಿದ್ದಾರೆ. ಮೇಡಮ್ ನಮಸ್ಕಾರ. ಮೇಡಮ್ ನಮಸ್ತೆ. ಮೇಡಮ್, ಈಗ ಒಂದ್ ಕಡೆಯಿಂದ ಗಮನಿಸ್ತಾ ಇದೀವಿ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಇದೇ ಸಂದರ್ಭದಲ್ಲಿ ಸಾಕಷ್ಟು ಔಷಧಿಗಳನ್ನು ಕೂಡ ಗಮನಿಸ್ತಾ ಇದೀವಿ. ರೆಮ್ಡಿಸಿವಿರ್ ಆಗಿರಬಹುದು, ಫೆರಾಪಿರವೇರ್ ಆಗಿರಬಹುದು, ಹೈಡ್ರಾಕ್ಸಿಕ್ಲೋರೋಕಿನ್ ಆಗಿರಬಹುದು, ಇದರ ನಡುವೆ ಈ ಲಸಿಕೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ದಿನಗಳಿಂದ ಚರ್ಚೆ ಆಗ್ತಾ ಇದೆ. ಲಸಿಕೆ ಬಂದ್ರೆ ಮಾತ್ರ ಕೊರೋನಾಗೆ ಒಂದು ಹಂತಕ್ಕೆ ಬ್ರೇಕ್ ಹಾಕೋದಿಕ್ಕೆ ಸಾಧ್ಯ ಅಂತ ಹೇಳಿ. ರಷ್ಯಾದಲ್ಲಿ ಸ್ವಲ್ಪ ಮಟ್ಟಿಗೆ ಆಶಾದಾಯಕ ಬೆಳವಣಿಗೆ ಆಗ್ತಾ ಇದೆ, ಹೀಗಾಗಿ ಆಕ್ಸ್ಫರ್ಡ್ ವಿವಿ ಅಲ್ಲೂ ಕೂಡ ಆರಂಭಿಕ ಯಶಸ್ಸು ಸಿಕ್ಕಿದೆ. ಒಟ್ಟಾರೆ ಏನ್ ಹೇಳ್ತೀರಿ ಲಸಿಕೆಗೆ ಸಂಬಂಧಪಟ್ಟ ಹಾಗೆ? ಹೌದು, ಈಗ ನೋಡಿ, ಲಸಿಕೆ ಅಂತಂದ್ರೆ ವೈರಾಣುದ ಏನು ವಿರುಲೆನ್ಸ್ ಇರುತ್ತಲ್ಲ ಅದನ್ನ ಕಡಿಮೆ ಮಾಡಿ ಅಟಿನೇಟ್ ಅಂತಂದ್ರೆ ಅದರ ಕ್ಷಮತೆಯನ್ನ ಕುಗ್ಗಿಸೋದು. ಕರೆಕ್ಟ್. ಅಂದ್ರೆ ಅದು ವೈರಾಣುನೇ ಇರುತ್ತೆ ಎಲ್ಲ ನೋಡಕ್ಕೆ, ಆದ್ರೆ ಅದಕ್ಕೆ ಕಾಯಿಲೆ ಮಾಡುವಂತಹ ಕ್ಷಮತೆ ಕಡಿಮೆ ಆಗಿರುತ್ತೆ. ಅದನ್ನ ಮೊದಲೇ ಹಂತದಲ್ಲಿ ಆ ಪ್ರಾಣಿಗಳಿಗೆ ಅಂದ್ರೆ ಇಲಿ ಗಿನ್ನಿ ಪಿಗ್ಗು ಅಥವಾ ಇಲಿಗಳಿಗೆ ಅದನ್ನ ಚುಚ್ಚುತ್ತಾರೆ. ಅದು ಮೂರು ವಾರದಿಂದ ಮೂರು ತಿಂಗಳು ಕಾಯ್ದ್ಬಿಟ್ಟು ಅದನ್ನ ನೋಡಿದಾಗ ಆ ಇಲಿಗಳಲ್ಲಿ ಅಂದ್ರೆ ಅನಿಮಲ್ಸ್ ನಲ್ಲಿ ಆಂಟಿಬಾಡೀಸ್ ಬಂದಿದ್ರೆ ಈ ಲಸಿಕೆ ಚೆನ್ನಾಗಿದೆ ಅಂದ್ರೆ ಸಕ್ಸಸ್ಫುಲ್ ಆಗಿದೆ ಅಂತ ಮೊದಲೇ ಹಂತದ ಪ್ರಯೋಗ ಅದು. ಅದಾದ್ಮೇಲೆ ಎರಡನೇ ಹಂತದಲ್ಲಿ ಸುಮಾರು 20-80 ಜನರಿಗೆ ಅದನ್ನ ಕೊಡ್ತಾರೆ. ಇದನ್ನ ನೀವು ನೋಡಬಹುದು ಅಮೆರಿಕಾನಲ್ಲಿ ಫಸ್ಟ್ ಕೊಟ್ರು ಅಂತಂದು. ಅದು ಏನು ಅಂತಂದ್ರೆ ಎಷ್ಟು ಡೋಸ್ ಅಲ್ಲಿ ಕೊಟ್ರೆ ಅದು ಇಫೆಕ್ಟಿವ್ ಆಗಿರುತ್ತೆ ಅಂತ ಡೋಸ್ ಟೆಸ್ಟಿಂಗ್ ಸೆಕೆಂಡ್ ಫೇಸ್. ಆ ಸೆಕೆಂಡ್ ಫೇಸ್ ನಲ್ಲಿ ಆ ಕೊಟ್ಟಂತ 20 ಜನರಿಗೆ ಅಥವಾ 80 ಜನರಿಗೆ ಆ ಕಡಿಮೆ ಡೋಸ್ ಅಲ್ಲಿ ಕೊಟ್ರೆ ವಾಸಿನ ಮ್ಯಾಕ್ಸಿಮಮ್ ಡೋಸ್ ಅಲ್ಲಿ ಕೊಟ್ರೆ ವಾಸಿನ ಅದ್ರ ಡಿಫ್ರೆನ್ಸ್ ಎಷ್ಟು ಅಂತ ನೋಡ್ತಾರೆ. ಅದು ಎರಡನೇ ಹಂತ, ಅದು ಡೋಸ್ ಫಿಕ್ಸಿಂಗ್. ಈಗ ನಮ್ಮ ದೇಶ ಮೂರನೇ ಹಂತದಲ್ಲಿ ನಮ್ಮ ಪರೀಕ್ಷೆ ನಡೆದಿದೆ. ಮೂರನೇ ಹಂತ ಅಂದ್ರೆ ಏನು ಅಂದ್ರೆ ಈ ಮೂರನೇ ಹಂತದಲ್ಲಿ ಸುಮಾರು 1,000-3,000 ಜನರಿಗೆ ಡಬಲ್ ಬ್ಲೈಂಡ್ ರ್ಯಾಂಡಮೈಸ್ ಸ್ಟಡಿ ಮಾಡ್ತೀವಿ. ಡಬಲ್ ಬ್ಲೈಂಡ್ ಅಂದ್ರೆ ಏನು, ಆ ಪೇಷಂಟ್ಗೂ ಗೊತ್ತಿರಲ್ಲ ತನಗೆ ಲಸಿಕೆ ತಗೊಂಡಿದೀನೋ ಅಥವಾ ಒಂದು ಪ್ಲಾಸಿಬೋ ತಗೊಂಡಿದೀನೋ ಅಂತ. ಕೊಟ್ಟರೋ ನೋಡ್ತಾ ಇರೋ ಡಾಕ್ಟರ್ಗಳಿಗೂ ಗೊತ್ತಿರೋದಿಲ್ಲ. ಸೊ ಒಬ್ಬರಿಗೆ ಲಸಿಕೆ ಕೊಡೋದು, ಇನ್ನೊಬ್ಬರಿಗೆ ಬೇರೆ ಇಂಜೆಕ್ಷನ್ ಕೊಡೋದು, ಒಬ್ಬರಿಗೆ ಲಸಿಕೆ ಕೊಡೋದು, ಇನ್ನೊಬ್ಬರಿಗೆ ಬೇರೆ ಕೊಡೋದು. ಹೀಗೆ ಮಾಡಿದಾಗ ಡಾಕ್ಟರ್ಗಳ ಬಯಾಸು ಇರೋದಿಲ್ಲ, ಪೇಷಂಟ್ ಬಯಾಸ್ ಮೈಂಡು ಇರೋದಿಲ್ಲ. ಒಂದು ಅತ್ಯಂತ ಸಮಂಜಸವಾಗಿ ಅದನ್ನ ಅನಲೈಸ್ ಮಾಡಿ ಮೂರು ವಾರದಿಂದ ಮೂರು ತಿಂಗಳವರೆಗೂ ನೋಡಿ ಅವರಲ್ಲಿ ಎಷ್ಟು ಆಂಟಿಬಾಡಿ ಬೆಳೆದಿದೆ ಅಂತ ನೋಡ್ತೀವಿ. ಅದು ಏನಾದ್ರೂ ಸಕ್ಸಸ್ ಆದ್ರೆ ಅವರಲ್ಲಿ ಆಂಟಿಬಾಡೀಸ್ ಬಂದಿದೆ, ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿದೆ, ಅವರು ಚೆನ್ನಾಗಿದ್ದಾರೆ, ಅವ್ರಿಗೆ ರೋಗ ಬಂದಿಲ್ಲ, ಯಾವ ಲಕ್ಷಣನೂ ಇಲ್ಲ ಅಂತ ಗೊತ್ತಾದ್ರೆ ಅದು ಸಕ್ಸಸ್ ಆಯ್ತು ಅಂತ. ಅದಾದ್ಮೇಲೆ ನಾಲ್ಕನೇ ಹಂತದಲ್ಲಿ ಮಾಸ್ ಅಂತಂದ್ರೆ ಕಮರ್ಷಿಯಲ್ ಮಾರ್ಕೆಟಿಂಗ್ಗೆ ಮಾಸ್ ಇದ್ರಲ್ಲಿ ಅದನ್ನ ತಯಾರಿ ಮಾಡೋದು. ಅಂದ್ರೆ ನಮ್ಮ ದೇಶದಲ್ಲಿ ಇಡೀ ಜನಸಂಖ್ಯೆ ಕೊಡ್ಬೇಕಂದ್ರೆ 130 crore ವ್ಯಾಕ್ಸಿನ್ ಅನ್ನ ತಯಾರು ಮಾಡ್ಬೇಕಾಗತ್ತೆ. ಆದ್ರೆ ಈಗ ಪ್ರತಿ ವ್ಯಾಕ್ಸಿನ್ ಅನ್ನು ತಯಾರಾಗ್ಬೇಕಾದ್ರೆ ಹಲವು ಹಂತಗಳಿರುತ್ತೆ, ಹಲವು ಅಡೆತಡೆಗಳಿರುತ್ತೆ, ಚಾಲೆಂಜ್ ಇರುತ್ತೆ. ನಮ್ಮ ದೇಶದಲ್ಲಿ ಚಾಲೆಂಜ್ ಏನು ಅಂತಂದ್ರೆ ಸುಮಾರು 11 ತರದ ಮ್ಯೂಟೇಷನ್ಗಳ್ ನಮ್ಮ ದೇಶದಲ್ಲಿ ಕಂಡಿದೆ. ಅಂದ್ರೆ ಅಮೆರಿಕನಲ್ಲಿ 5 ಇದ್ರೆ ನಮ್ಮ ದೇಶದಲ್ಲಿ 11 ಇದೆ. ಸೊ ಆ 11 ನಾವು ಲಸಿಕೆಯನ್ನ ಮಾಡ್ಬೇಕು ಅಂದ್ರೆ ಒಂದು ಕಾಮನ್ ಲಸಿಕೆ ಬೇಕಾಗತ್ತೆ. ಬಹುಶಃ ಆ ಪ್ರಧಾನಮಂತ್ರಿ ಅವರ ಇಚ್ಛೆಯ ಪ್ರಕಾರ ಎಲ್ಲಾ ಕಡೆಗೂ ಅವ್ರಿಗೆ ಸ್ಪೀಡ್ ಅಪ್ ಮಾಡ್ಬಿಟ್ಟು ಟೆಸ್ಟ್ ಮಾಡಕ್ಕೆ ಪರ್ಮಿಷನ್ ನ ಬಹಳ ಕ್ವಿಕ್ ಆಗಿ ವಾರ್ ಫುಟಿಂಗ್ ನಲ್ಲಿ ಕೊಟ್ಟರೋದ್ರಿಂದ ಬಹುಶಃ August 15 ಅಷ್ಟೊತ್ತಿಗೆ ಮೂರನೇ ಹಂತದ ಪರೀಕ್ಷೆ ರಿಸಲ್ಟ್ ನಮಗ್ ಗೊತ್ತಾಗತ್ತೆ. ಬಹುಶಃ ಮೋದಿಜಿ ಅವರೇ ಅದನ್ನ ರಿಸಲ್ಟ್ ಅನ್ನ ಹೇಳ್ತಾರೆ. ಈ ಮೂರನೇ ಹಂತದನ್ನ ಆಗ್ಲೇ ಸಕ್ಸಸ್ಫುಲ್ ಆಗಿ ರಷ್ಯಾನವ್ರು ಮಾಡಿದ್ದಾರೆ. ಈಗ ರಷ್ಯಾನವ್ರಿಗೆ ಬಂದ್ರು ಕೂಡ ಅವ್ರು ನಮ್ಮ ಮಿತ್ರ ದೇಶ ಆಗಿರೋದ್ರಿಂದ ನಮಗೂ ಕೂಡ ಆ ನೋ ಹೌ ನಮಗೆ ಬಂದ್ಬಿಡುತ್ತೆ. ಹಾಗಾಗಿ ಆ ಲಸಿಕೆ ಬಂತು ಅಂದ್ರೆ ಬಂದ ಮೇಲೆ ಜನರಿಗೆಲ್ರಿಗೂ ಲಸಿಕೆ ಕೊಟ್ಮೇಲೆ ಲಸಿಕೆ ಚುಚ್ಚಿದ ಮೂರು ವಾರದವರೆಗೂ ಆ ಆಂಟಿಬಾಡೀಸ್ ಬರಕ್ಕೆ ಬೇಕಾಗತ್ತೆ. ಹಾಗಾಗಿ ನಮಗೆ ಇನ್ನೂ 2-3 ತಿಂಗಳವರೆಗೂ
ಆ ಲಸಿಕೆ ಕೈಗೆ ಎಟಕೋದು ಒಂದು ಕನಸಿನ ವಿಚಾರಣೆ. ಹಾಗಾಗಿ ಜನರು ಲಸಿಕೆ ಬಂದಿದೆ ಅಂತ ಸಂಭ್ರಮ ಪಟ್ಕೊಂಡ್ಬಿಟ್ಟು ಹೊರಗಡೆಗೆ ಹೋಗೋದ್ ಬೇಡ, ಲಾಕ್ ಡೌನ್ ತೆಗೆದ್ಬಿಟ್ರು ಅಂತ ನುಗ್ಗೋದ್ ಬೇಡ. ದಯವಿಟ್ಟು ಈಗ್ಲೂ ಕೂಡ ಮಾಸ್ಕ್ ಹಾಕೊಳ್ಳೋದು, ಕೈ ತೊಳ್ಕೊಳ್ಳೋದು, ದೂರ ಇಡೋದು, ಹೊರಗಡೆಗೆ ಸುಮ್ ಸುಮ್ನೆ ಬೇಕಾಬಿಟ್ಟಿ ಓಡಾಡೋದು, ಶೌಚಕ್ಕೆ ಹೋದಾಗ ಅದನ್ನ ಶುಚಿಯಾಗಿ ಟಾಯ್ಲೆಟ್ ಗಳನ್ನ ಕೈನ ತೊಳ್ಕೊಳ್ಳೋದು, ಇದನ್ನ ದಯವಿಟ್ಟು ಪ್ರತಿಯೊಬ್ಬರು ಪಾಲಿಸ್ಲೇಬೇಕು ಅಂತ ನನಗನ್ಸುತ್ತೆ. ಓಕೆ ಮೇಡಮ್, ಒಂದ್ ಕಡೆಯಿಂದ ಲಸಿಕೆ ಬಗ್ಗೆ ಚರ್ಚೆ ಆಗ್ತಿದ್ರೆ ಇನ್ನೊಂದು ಕಡೆಯಿಂದ ಹರ್ಡ್ ಇಮ್ಯುನಿಟಿಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಆಗ್ತಾ ಇದೆ. ಈ ಹರ್ಡ್ ಇಮ್ಯುನಿಟಿ ಯಾವ ರೀತಿಯಾಗಿ, ಈ ಹರ್ಡ್ ಇಮ್ಯುನಿಟಿ ಡೆವಲಪ್ ಆಗ್ಬೇಕಂದ್ರೆ ಅದೆಷ್ಟು ಟೈಮ್ ಬೇಕಾಗತ್ತೆ, ಹೇಗೆ? ಸುಬ್ರಹ್ಮಣ್ಯ ಅವರೇ, ಈ ಹರ್ಡ್ ಇಮ್ಯುನಿಟಿ ಅನ್ನೋ ಶಬ್ದನ ಈ ವಿಚಾರದಲ್ಲಿ ಬಳಸದೇ ಇರೋದು ವಾಸಿ. ಹರ್ಡ್ ಇಮ್ಯುನಿಟಿ ಅಂದ್ರೆ ಒಂದು ಸಮುದಾಯದಲ್ಲಿ ಇಮ್ಯುನಿಟಿ ಬಂದಿದೆ ಅಂತ. ಕರೆಕ್ಟ್. ಆ ಸಮುದಾಯದಲ್ಲಿ ಇಮ್ಯುನಿಟಿ ಬರಬೇಕು ಅಂತಂದ್ರೆ ಮಿನಿಮಮ್ 50% ಜನರಿಗೆ ಕಾಯಿಲೆ ಬರಬೇಕು. ಈಗ ನಾವು ಒಂದು ಕಡೆಗೆ ಕಾಯಿಲೆ ಬರದ ಹಾಗೆ ತಡೆಗಟ್ಟಕ್ಕೆ ಲಾಕ್ ಡೌನ್ ಮಾಡ್ತಾ ಇದೀವಿ, ಇನ್ನೊಂದ್ ಕಡೆಗೆ ಹರ್ಡ್ ಇಮ್ಯುನಿಟಿ ಅಂದ್ರೆ ನಾರ್ತ್ ಪೋಲ್ ಸೌತ್ ಪೋಲ್ ಆದಂಗಾಯ್ತಲ್ವಾ. ನಮ್ಗೆ ಹರಡೋದ್ ಬೇಡ ಅಂತ ಇದ್ದಾಗ ಹರ್ಡ್ ಇಮ್ಯುನಿಟಿಗೋಸ್ಕರ ಹರಡ್ಲಿ ಅಂತಂದ್ರೆ ಅದು ತಪ್ಪಾಗಿ ಹೋಗ್ಬಿಡುತ್ತೆ. ಯಾಕಂದ್ರೆ ಹರ್ಡ್ ಇಮ್ಯುನಿಟಿ ಬರೋ ಮಧ್ಯಕ್ಕೆ ನಮ್ ಜನ ಎಷ್ಟು ಜನ ಸಾಯ್ತಾರೆ ಅಂತ ಗೊತ್ತಿಲ್ಲ. ನಮ್ಮ ಜನಸಂಖ್ಯೆದು 0.5% ಅಂದ್ರೆ ಒಂದು 52 crore ಜನರಿಗೆ ಅದು ಇನ್ಫೆಕ್ಷನ್ ಬರ್ಬೇಕು. ಅದು ಬಂದ್ರೆ ನಮ್ಮ ದೇಶದಲ್ಲಿ ಹೆಣಗಳು ಬೀಳೋದು ಖಂಡಿತ. ಹಾಗಾಗಿ ಇಂಥ ಹರ್ಡ್ ಇಮ್ಯುನಿಟಿ ಮಾತನ್ನ ನಾವು ಮಾಡದೇ ಇರೋದೇ ವಾಸಿ ಅಂತ ನನ್ಗನ್ಸುತ್ತೆ. ಯಾಕೆ ಈ ಪ್ರಶ್ನೆ ನಿಮ್ ಮುಂದಿಟ್ಟೆ ಅಂದ್ರೆ, ದೆಹಲಿಯ ಏಮ್ಸ್ ನ ತಜ್ಞರು ಒಂದಷ್ಟು ಜನ ಇವತ್ತು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಶಾಲಾ ಕಾಲೇಜುಗಳು ಎಲ್ಲವನ್ನೂ ಕೂಡ ನೀವು ಆರಂಭಿಸಿ ಬಿಡಿ, ಮಕ್ಕಳೆಲ್ಲರೂ ಕೂಡ ಶಾಲಾ ಕಾಲೇಜುಗಳಿಗೆ ಬರೋದಕ್ಕೆ ಶುರು ಮಾಡ್ಲಿ, ಹರ್ಡ್ ಇಮ್ಯುನಿಟಿ ಡೆವಲಪ್ ಆಗ್ಲೇಬೇಕು, ಸದ್ಯಕ್ಕೆ ಇರೋ ಪರಿಹಾರ ಅಂದ್ರೆ ಅದೊಂದೇ ಎನ್ನುವ ರೀತಿಯಲ್ಲಿ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ನೋಡಿ, ಆ ಪರಿಹಾರ ಏನಾಗತ್ತೆ ಅಂದ್ರೆ ದಾರಿ ಇಲ್ಲ ಅಂತಂದಾಗ ಏನೋ ಒಂದು ದಾರಿಗೆ ಹೋಗಕ್ ಆಗೋದಿಲ್ಲ. ಈಗ ಹರ್ಡ್ ಇಮ್ಯುನಿಟಿ ಅಂತ ಹರ್ಡ್ ತರ ಕುರಿಗಳ ತರ ನಾವು ಮಕ್ಕಳನ್ನ ಬಿಟ್ಟು ಮಕ್ಕಳಿಗೆ ತೊಂದರೆ ಆಗ್ಬಿಟ್ರೆ ತೊಂದರೆ ಆಗತ್ತಲ್ವಾ. ಹಾಗಾಗಿ ಇಷ್ಟೇ ದಿನ 3 ಕಾಯ್ದಿದೀವಿ, ಇನ್ನೊಂದ್ 3 ಕಾಯಕ್ ಏನಂತೆ? 3 ಹಂತಕ್ಕೆ ಬಂದ್ಮೇಲೆ ಇನ್ನ 4 ಹಂತಕ್ಕೆ ಬರೋದು ಯಾಕೆ ತೊಂದರೆ ಅಲ್ವಾ. ಈಗ ಸದ್ಯಕ್ಕೆ ನಮಗೆ ಈ ಸಮುದಾಯ ಹರಡಿಕೆ ಅನ್ನ ತಡೆಗಟ್ಟೋದು ಬಹಳ ಮುಖ್ಯ ಆಗ್ಬಿಟ್ಟಿದೆ. ಯಾಕಂದ್ರೆ ದಿನಕ್ಕೆ 20,000 ಜನರಿಗೆ ಹೊಸದಾಗಿ ಬರ್ತಾ ಇದ್ರೆ ಅದರಲ್ಲಿ ಸಾಯೋರ್ ಸಂಖ್ಯೆನು ಎಷ್ಟಾಗತ್ತೆ ಅಲ್ವೇ? ಎಲ್ರು ಏನಂತಾದ್ರೆ ಇಲ್ಲ, ನಮ್ಮ ದೇಶದಲ್ಲಿ ಕೇವಲ 2.5-3% ಮಾತ್ರ ಅಂತ. ನೋಡಿ, 130 crore ಜನಸಂಖ್ಯೆಯಲ್ಲಿ 3% ಅಂದ್ರೆ ಎಷ್ಟು ಕೋಟಿ ಆಯ್ತು ಅಲ್ವೇ? ನಾವು ಮೂರ್ಖರಾಗೆ ಇದನ್ನ ಮಾಡಬಾರ್ದು. ತಲೆಗೊಬ್ಬೊಬ್ರು ಎಲ್ಲಾ ವೈದ್ಯರಾಯ್ತು, ಎಲ್ಲರೂ ತಲೆಗೊಂದನ್ ಮಾತಾಡ್ತಾರೆ. ಫೈನಲಿ ICMR ಏನ್ ಹೇಳ್ತಾರೋ ಅದೇ ನಮ್ಗೆ ಫೈನಲ್ ಅಂತ ತಗೋಬೇಕು. ಥ್ಯಾಂಕ್ ಯು ಮ್ಯಾಮ್ ಪೌರ್ಟಿ ಜೊತೆಗೆ ಮಾತನಾಡಿದ್ದಕ್ಕೆ. ಓಕೆ, ಗಮನಿಸ್ತಾ ಇದ್ದೀವಿ ಒಂದಷ್ಟು ಆಶಾದಾಯಕ ಬೆಳವಣಿಗೆ ಆಗ್ತಿದೆ. ಆದರೆ ತಜ್ಞರು ಹೇಳ್ತಿರುವಂಥ ಪ್ರಕಾರ ಹೆಚ್ಚು ಕಡಿಮೆ ಲಸಿಕೆ ನಮ್ಮ ಕೈಗೆ ಸಿಗಬೇಕು ಅಂದರೆ ಹೆಚ್ಚು ಕಡಿಮೆ ಒಂದು 3 ಆಗಬಹುದು ಅಂತೇಳಿ. ಓಕೆ, ಇನ್ನಷ್ಟು ಅಪ್ಡೇಟ್ಸನ್ನು ನೋಡ್ತಾ ಹೋಗೋಣ. ನೀವು ಮುಂದಿನ ಹಂತದಲ್ಲಿ ನೋಡಲೇಬೇಕಾದಂಥ ಒಂದಷ್ಟು ಸುದ್ದಿ ಇದೆ. ಈ N95 ಮಾಸ್ಕ್ ಸೇಫ್ ಅಲ್ಲ ಅಂತ ಕೇಂದ್ರ ಆರೋಗ್ಯ ಇಲಾಖೆ ಹೇಳ್ತಾ ಇದೆ. ಯಾವ ಕಾರಣಕ್ಕಾಗಿ ನೋಡೋಣ. ಅದಕ್ಕೆ ಮುನ್ನ ಟೇಕ್ ಸ್ಮಾಲ್ ಬ್ರೇಕ್.